March 5 ರಾಜ್ಯ ಬಜೆಟ್ ಮಂಡನೆ ಆಗಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಬಜೆಟ್ ಮಂಡನೆ, ಬಜೆಟ್ ಪೂರ್ವ ಸಿದ್ಧತೆಗಳು ಕೂಡ ನಡೀತಾ ಇದೆ. ರೈತಪರವಾದ ಬಜೆಟ್ ಪರಿಶಿಷ್ಟ ಜಾತಿ ಪಂಗಡಗಳ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಬಜೆಟ್ ಇದಾಗಲಿದೆ ಎಂದು ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ತಿಂಗಳ 18 ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚೆ ನಡೆಸಿ ಆದಷ್ಟು ಬೇಗನೆ ಸಂಪುಟದ ವಿಸ್ತರಣೆ ಮಾಡಲಾಗುವುದು ಎಂದು ಕೂಡ ತಿಳಿಸಿದರು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾನು ಹಬ್ಬದ ಸಂದರ್ಭದಲ್ಲಿ ಬೇರೆ ಎಲ್ಲೋ ಇರ್ತಾ ಇದ್ದೆ. ವಿಶೇಷ ಕಾರಣಕ್ಕಾಗಿ ಇವತ್ತು ಶಿಕಾರಿಪುರದಲ್ಲಿ ಇದ್ದು ಸಂಕ್ರಾಂತಿ ಹಬ್ಬವನ್ನು ಆಚರಿಸುವಂಥ ಅವಕಾಶ ಸಿಕ್ಕಿದೆ. ಇವತ್ತು ಮತ್ತೆ ಹಾವೇರಿ ಜಿಲ್ಲೆಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಸಾಯಂಕಾಲ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. 19 ಬೆಳಗ್ಗೆ ಅನಿವಾರ್ಯವಾಗಿ ದಾವೋಸ್ಗೆ ಹೋಗಬೇಕಾಗಿದೆ. ಅಲ್ಲಿ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಭಾಗವಹಿಸಿ ವಾಪಸ್ಸು 23 ವಾಪಸ್ ಬರ್ತೇನೆ. ಅಮಿತ್ ಶಾ ಅವರು 18 ಬರ್ತಾ ಇದ್ದಾರೆ. ಅವ್ರ ಜೊತೆ ಎಲ್ಲ ಸಮಾಲೋಚನೆ ಬೆಂಗಳೂರಲ್ಲಿ ಬರ್ತಾ ಇದ್ದಾರೆ. ಹುಬ್ಳಿನಲ್ಲಿ ಮಾತನಾಡಿ ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತೇನೆ. ನನ್ನ ಬಗ್ಗೆ ಯಾವುದೇ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೇನೆ. March 5 ಮಂಡನೆ ಮಾಡ್ತಾ ಇದ್ದೇನೆ. ಈಗಾಗಲೇ ತಯಾರಿಗಳು ಪ್ರಾರಂಭ ಆಗಿದೆ. ಸಹಜವಾಗಿ ಕೃಷಿಕರಿಗೆ ಹೆಚ್ಚು ಒತ್ತು ಕೊಟ್ಟು ಪರಿಷ್ಟ ಜಾತಿ ಪರಿಷ್ಟ ವರ್ಗ ಹಿಂದುಳಿದವರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸಮಗ್ರವಾದ ಬಜೆಟ್ನ ಒಂದು ರೂಪುರೇಷೆಗಳು ಫೆಬ್ರವರಿ ಕೊನೆ ಒಳಗೆ ಒಂದು ರೂಪಕ್ಕೆ ಬರುತ್ತೆ. March 5 ಬಜೆಟ್ ಮಂಡನೆ ಮಾರ್ಚ್ ಪೂರ್ತಿ ಚರ್ಚೆಗಳನ್ನು ಮಾಡಿ ಪೂರ್ಣ ಪ್ರಮಾಣದ ಬಜೆಟ್ಗೆ ಅನುಮೋದನೆ ಪಡೆಯುವ ಪ್ರಯತ್ನ ಮಾಡ್ತೀವಿ.